ಮಂಡ್ಯದಲ್ಲಿ ತಮ್ಮಗ ಕಂಟೆಸ್ಟ್ ಮಾಡಿದ್ರಲ್ಲ ಸರ್, ಈಗ ಏನ್ ದಾಳಿ ಬೇಕಾದ್ರೂ ಮಾಡ್ಕೊಳ್ಳಿ, ಇದಕ್ಕೆಲ್ಲ ಎದುರ್ಕೊಂಡು ಕೂತ್ಕೊತೀವ ಏನೇ ಅಂತ ಗೊತ್ತಿದೆ ನನಗೆ. ಯಾವ ಪರಿಣಾಮ ಬೀರ್ತಕ್ಕಂತ ಪ್ರಶ್ನೆ ಇಲ್ಲ. ಇದ್ರ ಮುಖಾಂತರ ಅವ್ರೇನಾದ್ರೂ ಮಂಡ್ಯದಲ್ಲಿ ಬಿಜೆಪಿ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿ ಗೆಲ್ಲಿಸ್ಕೊತೀವಿ ಅಂತ ತಿಳ್ಕೊಂಡಿದ್ರೆ ಅದು ಕನಸಿನ ಮಾತು. ಒತ್ತಾಯ ಈ ರೀತಿಯ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಡೆಸ್ತಕ್ಕಂಥದ್ದೇನಿದೆ ಅದು ಯಾರು ಡೈರೆಕ್ಟ್ಗಳು ಇದ್ದಾರೆ ಇಲ್ಲಿ ಮುಖ್ಯಸ್ಥ, ಮೊದಲು ಅವ್ರನ್ನ ಇಲ್ಲಿಂದ ಹೊರಗಾಕಬೇಕು. ಯಾರಾದರೂ ನಿಷ್ಪಕ್ಷವಾಗಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಯನ್ನು ನೇಮಕ ಮಾಡಲಿ. ಅದರಲ್ಲೇನು ಸಂಶಯ ಇದೆಯಾ ನಿಮಗೆ? ಬಿಜೆಪಿ ನಾಯಕರ ಜೊತೆ ಅವ್ರು ನಿರಂತರ ಸಂಪರ್ಕದಲ್ಲೇ ಇದ್ದಾರೆ. ಅವರು ಲಿಸ್ಟ್ ಅಮಿತ್ ಶಾ ಯಾರು ಕಳಿಸಿದ್ರು, ಅಮಿತ್ ಶಾ ಅಲ್ಲಿಂದ ಇವ್ರಿಗೆ ಹೆಂಗ್ ರವಾನೆ ಮಾಡಿದ್ರು, ಇದೆಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ತಲೆ ಕೆಡಿಸ್ಕೊತೀರಿ ಬನ್ನಿ, ನನಗೆ ಮಾಹಿತಿ ಇದೆ. ರಾಜ್ಯದ ಬಿಜೆಪಿಯ ಒಬ್ಬ ವ್ಯಕ್ತಿ ಹಲವಾರು ಹೆಸರುಗಳನ್ನು ಸಂಗ್ರಹ ಮಾಡಿ ಅಮಿತ್ ಶಾಗೆ ಕಳಿಸ್ತಾನೆ ಹೆಸರುಗಳನ್ನು, ಇಂತಿಂಥವ್ರನ್ನ ರೈಡ್ ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಬಾಲಕೃಷ್ಣಗೆ ಇವ್ರು ರವಾನೆ ಮಾಡ್ತಾರೆ ಹೆಸರುಗಳನ್ನ. ಅದರ ಮೇಲೆ ಇವತ್ತಿಷ್ಟೆಲ್ಲ ರಾಜ್ಯದಲ್ಲಿ ಏನು, ದೇಶದಲ್ಲಿ ಎಲ್ಲೋ ಅಕ್ರಮ ನಡೆದೇ ಇಲ್ಲ. ಬಿಜೆಪಿ ಸರ್ಕಾರಗಳು ನಡೀತಕ್ಕಂಥ ರಾಜ್ಯಗಳಲ್ಲಿ ಅಕ್ರಮಗಳೇ ನಡೆದಿಲ್ಲ. ಭಾಳ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಈ ದೇಶ ಕಾಪಾಡ್ತಾ ಇರ್ತಕ್ಕಂಥವ್ರು ಬಿಜೆಪಿ ನಾಯಕರುಗಳು. ಇವತ್ತು ನೋಡ್ರಿ ಯಡಿಯೂರಪ್ಪನವ್ರದ್ದು ಈಶ್ವರಪ್ಪನವ್ರ ಹೇಳಿಕೆಯನ್ನು, ಯಡಿಯೂರಪ್ಪನವ್ರು ಎಷ್ಟು ಲೂಟಿ ಮಾಡಿದ್ದಾರೆ ಅನ್ನೋದು ಜಗತ್ ಜಾಹೀರ. ಆ ಲೂಟಿ ಮಾಡಿರ್ತಕ್ಕಂಥದ್ದನ್ನು ರಕ್ಷಣೆ ಪಡ್ಕೊಳ್ಳಿಕ್ಕೆ ಈ ದೇಶದ ಸಂವಿಧಾನಾತ್ಮಕವಾದಂಥ ವ್ಯವಸ್ಥೆಗಳೇನಿದ್ದಾವೆ ಆ ಇನ್ಸ್ಟಿಟ್ಯೂಷನ್ಗಳನ್ನು ಯಾವ ರೀತಿ ಖರೀದಿ ಮಾಡಿಕೊಂಡ್ರು. ವಿಧಾನಸೌಧದ ಮುಂಭಾಗದಲ್ಲಿ ಹಣ ಯಾರು ಸಾಗಿಸ್ತಾ ಇದ್ರಲ್ಲ, ಆ ಸಂವಿಧಾನದ ಸಂಸ್ಥೆ ವತಿಯಿಂದ ಅವ್ರ ಪರವಾಗಿ ಫೇವರ್ ಮಾಡ್ಕೊಳ್ಳಿಕ್ಕೆ ಒಂದೂವರೆ ಕೋಟಿನೂ ಏನೋ ಹಣ ಸಿಗ್ತಲ್ಲ ಹಿಂದಿನ ಸರ್ಕಾರದಲ್ಲಿ. ಯಾರು ದುಡ್ಡು ಎಲ್ಲಿಗೆ ಹೋಗ್ತಾ ಇತ್ತು, ಇಲ್ಲಿವರೆಗೆ ಏನಾದರೂ ಇನ್ಕಮ್ ಟ್ಯಾಕ್ಸ್ನವರು ಅದರ ಮಾಹಿತಿ ಇಟ್ಟು ಶಿಕ್ಷೆ ಕೊಟ್ಟರೆ ಯಾರಿಗಾದರೂ ಹೇಳ್ತಾ ಹೋದ್ರೆ ಸೀರೀಸ್ ಆಫ್ ಇದು ಹೇಳ್ಬೋದು. ಪಾಪ ನಮ್ಮ ಈಶ್ವರಪ್ಪನವ್ರು ಹೇಳಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅದಂತೂ ಪದ ಬಳಸಿದ್ದಾರೆ. ಇವ್ರ ಮನೆ ಒಳಗೆ ಇರಿಗೇಷನ್ ಮಿನಿಸ್ಟರ್ ಆಗಿ ಅದೆಂತೂ ನೋಟ್ನ ಕೌಂಟ್ ಮಾಡೋ ಮಿಷಿನ್ಗಳು ಇಟ್ಕೊಂಡಿದ್ರು. ಏನು ಪಾಪ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆದಿದ್ನ, ನೋಟ್ನ ಎಣ್ಸಕ್ಕೆ ಇಟ್ಕೊಂಡಿದ್ರ ಎರಡು ಮಿಷಿನ್ನ. ಇವ್ರು ನಮಗೆ ಬುದ್ಧಿ ಹೇಳಕ್ಕೆ ಬಂದಿದ್ದಾರಲ್ಲ ಪ್ರಾಮಾಣಿಕತೆ ಬಗ್ಗೆ. ಏನು ಪುಟ್ಟರಾಜ ಮನೆ ಒಳಗೆ ನೋಟ್ನ ಎಣ್ಸ ಮಿಷಿನ್ ಸಿಗ್ತಾ ಏನಾದರೂ, ಏನು ಟನ್ ಗಟ್ಟಲೆ ದುಡ್ಡು ಸಿಗ್ತಾ ಕುಮಾರಸ್ವಾಮಿದು ಏನಾದರೂ ಅಲ್ಲಿ? ಯಾವ ಕಾರಣಕ್ಕೆ ಇವರು ಇವತ್ತು ಈ ರೀತಿಯ ದಾಳಿಯನ್ನು ನಡೆಸ್ತಾ ಇದ್ದಾರೆ? ಇವತ್ತು ಒಂದು ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಲಿಕ್ಕಷ್ಟೆ. ಇದಕ್ಕೆಲ್ಲ ಭಯಭೀತರಾಗಿ ನಾವು ಕೊಡ್ತೀವಿ ಅಂತ ತಿಳ್ಕೊಂಡಿದ್ದಾರ? ನನ್ನ ಮನೆಗೂ ಬೇಕಾದ್ರೆ ಬರಲಿ, ಮುಖ್ಯಮಂತ್ರಿಗಳ ಮನೆ ರೈಡ್ ಆಗಲ್ಲ ಅನ್ನೋದು ಗೊತ್ತು ನನಗೆ. ಯಾವುದೋ ಕೋರ್ಟ್ಗಳ ಆದೇಶ ಇಲ್ಲದೆ ಮುಖ್ಯಮಂತ್ರಿಗಳ ಮನೆಯನ್ನು ರೈಡ್ ಮಾಡ್ತಕ್ಕಂಥದ್ದು ಆಗದೇ ಇಲ್ಲ ಇವ್ರ ಕೈಯಲ್ಲಿ. ಮಾಡ್ಲಿಕ್ಕೆ ಬರೋದೂ ಇಲ್ಲ ಗೊತ್ತು ನನಗೇನೋ. ಯಾವುದೋ ಟಿ ವಿಗಳಲ್ಲಿ ಕುಮಾರಸ್ವಾಮಿಯವರು ಭಯಭೀತರಾಗ್ಬಿಟ್ಟಿದ್ದಾರೆ ಅಂತ ಏನೋ ಹೊಡಿತಾ ಇದ್ರು. ನನ್ನ ಮನೆ 24 ಗಂಟೆ ಬಾಗಿಲು ತೆಗೆದಿರ್ತದೆ. ಪಾಪ ನನ್ನ ಬಗ್ಗೆ ಬಾಲಕೃಷ್ಣ ನನ್ನ ಕುಟುಂಬದ ಆಸ್ತಿ ಬಗ್ಗೆ ಎಷ್ಟೆಷ್ಟು ಶೋಧನೆ ಮಾಡೋರು ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಲ್ವೇ? ಏನೇನು ನಡ್ಸ್ಕೊಂಡಿದ್ದಾರೆ ಅಂತೇಳಿ ಪಾಪ ಒದ್ದಾಡ್ತಾ ಇದ್ದಾರೆ. ಏನಪ್ಪ ಇವನು ಮುಖ್ಯಮಂತ್ರಿ ಆದವನು, ಹಿಂದೆ ಮುಖ್ಯಮಂತ್ರಿ ಆದವನು, ಏನು ಇವನು ಇವನದು ಸಿಗೋದಿಲ್ವಲ್ಲ ನಮಗೆ ಅಂತೇಳಿ ಪಾಪ ಒದ್ದಾಡ್ತಾನೆ. ಆ ಬಾಲಕೃಷ್ಣಗೆ ಇವತ್ತು ಕೇಂದ್ರ ಸರ್ಕಾರ ಏನೋ ಸಂವಿಧಾನಾತ್ಮಕವಾದಂಥ ಹುದ್ದೆ ಕೊಡ್ತೀವಿ, ಇನ್ನೇನು 2 ತಿಂಗಳಿಗೋ 3 ತಿಂಗಳಿಗೋ ರಿಟೈರ್ ಆಗ್ತಾರೆ. ಇವತ್ತು ನೀನು ಇದೆಲ್ಲ ನಡೆಸು, ಕಾನೂನು ಬಾಹಿರವಾಗಿ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಿನಗೆ ಮುಂದೆ ರಾಜ್ಯಪಾಲರು ಮತ್ತಿನ್ಯಾವುದೋ ಜಾಗ ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ನಡೆಸ್ಕೊಂಡು ಕೂತಿದ್ದಾರೆ. ನಾನು ಗೊತ್ತಿಲ್ಲದೆ ಇರ್ತಕ್ಕಂಥದ್ದು. ಅದಕ್ಕೋಸ್ಕರಲೇ ಇವತ್ತು ಈ ರೀತಿಯ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಕ್ಕಂಥ ಕಚೇರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದೇನಿದೆ ವಿರೋಧಿಗಳ ಮೇಲೆ. ಇವತ್ತು ನರೇಂದ್ರ ಮೋದಿ ಅವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಐ ಟಿ ಅಧಿಕಾರಿಗಳು ಯಾವ ಕಾರಣಕ್ಕೆ ಇಲ್ಲಿಯವರೆಗೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ತಾ ಇದ್ರು, ಅವರ ಸಹಾಯವನ್ನು ಕೇಳ್ತಾ ಇದ್ರು ರೈಡ್ ಮಾಡಬೇಕಾದ್ರೆ? ಯಾವ ಕಾರಣಕ್ಕೆ CRPF ಇಂದ ಕರ್ಕೊಂಬಂದ್ರು ಇವತ್ತು ಅಧಿಕಾರಿಗಳನ್ನ ಇಲ್ಲಿ?
ಇವತ್ತು ಈ ದೇಶದ ಯಾವೊಂದು ಫೆಡರಲ್ ಸಿಸ್ಟಮ್ನ ಇವತ್ತು ನಾಶ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವರಿಂದ ದಂಗೆ ಎದ್ದಿದ ಹೊರಟಿದ್ದಾರೆ ಇವರು ದಾಳಿ ಮಾಡಲಿಕ್ಕೆ. ಇವತ್ತು CRPFನ ಕಳಿಸಿ ಈ ರೀತಿಯ ಒಂದು ಉದ್ದಟತನ ನಡೆಸ್ಕೊಂಡ ಮೇಲೆ ನಾನು ನಮ್ಮ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂಡು ನಾನು ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವೇ? ಇಂಥ ನೀಚತನದ ರಾಜಕೀಯ ಎಲ್ಲಾದರೂ ಕಾಣಲಿಕ್ಕೆ ಸಾಧ್ಯ ಇದೆಯಾ? ಇದು ಇದನ್ನು ನಾವು ಹೇಳ್ತಾ ಇರೋದು, ರೈಡನ್ನು ಕಾನೂನುಬದ್ಧವಾಗಿ ಬೇರೆ ಸಂದರ್ಭಗಳಲ್ಲಿ ನಡೆಸ್ತಕ್ಕಂಥದ್ದು ಒಂದು ಭಾಗ. ಇಲ್ಲಿ ಯಾರು ಮೇಲ್ನೋಟಕ್ಕೆ ಎಲ್ರಿಗೂ ಅರ್ಥ ಆಗ್ತದೆ, ಕೇವಲ ಹಾಸನ, ಅಲ್ಲಿಂದ ಮಂಡ್ಯ, ಈಗ ಕನಕಪುರ, ಮೈಸೂರು, ಶಿವಮೊಗ್ಗ. ಶಿವಮೊಗ್ಗದಲ್ಲಿ BJP ನಾಯಕರ ಮನೆ ರೇಡ್ ಆಗಿಲ್ಲ.